ಇದು ನಿಮಗೆ 160 ಕೆಪಾಸಿಟಿ ಸರ್. ಈ ತರ ಇರುತ್ತೆ ಸಿಸ್ಟಮ್. ಇದರಲ್ಲಿ ನಿಮಗೆ ಇದರಲ್ಲಿ ಮೇಲೆ ಇದರಲ್ಲಿ ಒಂದು 80 ಮೊಟ್ಟೆ ಇಡುತ್ತೆ, ಕೆಳಗಡೆ ಇದರಲ್ಲಿ 80 ಮೊಟ್ಟೆ ಇಡುತ್ತೆ ಸರ್. ಆ ಥರ ಇರುತ್ತೆ. ಹೌದು, ಟೂ ಟೈಮ್ಸ್ ಎಗ್ಸ್ ಲೋಡ್ ಮಾಡ್ಕೋಬಹುದು ನೀವು ಟೂ ಬ್ಯಾಚಸ್ ಕೆಳಗಡೆ. ಅದರಲ್ಲಿ ನಿಮ್ಗೆ 30, 40, 50, 60, 80 ಎಷ್ಟು ಇದ್ರೆ ಅಷ್ಟು ಮಾಡ್ಕೋಬಹುದು. ಇದರಲ್ಲಿ ಒಂದ್ಸರಿ ಅದರಲ್ಲಿ ಒಂದ್ಸರಿ ಒಂದು ಬ್ಯಾಚ್ಗೆ ಮಾಡ್ಕೋಬೇಕು. ಸೊ ಹೀಗಾಗಲ್ಲ, ನಾನು 20 ಇಲ್ಲಿ ಇಟ್ಟಿದ್ದೀನಿ, ತಿರ್ಗಾ ನೆಕ್ಸ್ಟ್ ಒಂದು 8 ದಿನ ಆಗಿದ್ಮೇಲೆ ಇಲ್ಲಿಂದ ಒಂದು 20 ಇಡ್ತೀನಿ. ಇದು ಟ್ರ್ಯಾಗ್ ಎಲ್ಲ ಒಂದ್ಸರಿ ಲೋಡ್ ಮಾಡಿ, ಕೆಳಗಡೆ ಟ್ರ್ಯಾಗ್ ಎಲ್ಲ ಒಂದ್ಸರಿ ಲೋಡ್ ಮಾಡಿ ಟೂ ಟೈಮ್ಸ್ ಲೋಡ್ ಮಾಡಿ. ಹೌದು, ನಿಮಗೆ ಈ ಫ್ರಂಟಲ್ಲಿ ಎರಡು ಅಡಾಪ್ಟರ್ ಕನೆಕ್ಷನ್, ಒಂದು ಪವರ್ ಪ್ಲಗ್ ಕನೆಕ್ಷನ್ ಇರುತ್ತೆ. ಪವರ್ ಪ್ಲಗ್ನ ಪವರ್ ಕೊಟ್ಬಿಡೋದು. ಅಡಾಪ್ಟರ್ಸ್ ಅಂದ್ರೆ ಈ ತರ ಇರುತ್ತೆ, ಇವು ಕೂಡ ಕರೆಂಟ್ಗೆ ಹಾಕ್ಬಿಟ್ಟು ಇದು ಪ್ಲಗ್ ಇರುತ್ತಲ್ವ ನೋಡಿ, ಇಲ್ಲಿ ತ್ರೂ ಇದೆ ಪ್ಲಗ್ಸ್ ಹಾಕ್ತೀನಿ. ಇದು ಒಂದು ಹಾಕಿದ ತಕ್ಷಣ ನಮಗೆ ಒಳಗಡೆ ಫ್ಯಾನ್ ರನ್ನಿಂಗ್ ಆಗುತ್ತೆ. ಎರಡನೇ ಪ್ಲಗ್ ಕೊಟ್ಟಿದ ತಕ್ಷಣ ನಮಗೆ ತರ ಲೈಟ್ಸ್ ರನ್ನಿಂಗ್ ಆಗುತ್ತೆ, ಇಲ್ಲಿ ಮೀಟರ್ಸ್ ಎಲ್ಲ ಆನ್ ಆಗುತ್ತೆ. ಮೋಟರ್ ತನ್ನಿಂದ ತಾನಾಗಿ ಆಟೋಮೆಟಿಕಲ್ ಟರ್ನಿಂಗ್ ತಗೊಳುತ್ತೆ. ನಾವು ಇದರಲ್ಲೆಲ್ಲ ಮೋಟರ್ಗಳೆಲ್ಲ ಜೋಡಿಸಿರ್ತೀವಿ. ಈ ಮೋಟರ್ ಬಂದ್ಬಿಟ್ಟು 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ಸ್ ಮಾತ್ರ ಟರ್ನಿಂಗ್ ಆಗಿ ಆಫ್ ಆಗ್ಬಿಡುತ್ತೆ. ಲೈಟ್ಸ್ ಬಂದು ಆನ್ ಆಫ್ ಆಗ್ತಾ ಇರುತ್ತೆ, ಹೀಟಿಗೆ ತಗ್ಗಂತೆ ಟೆಂಪರೇಚರ್ ತಗ್ಗಂತೆ ಲೈಟ್ಸ್ ಆನ್ ಆಫ್ ಆಗ್ತಾ ಇರುತ್ತೆ. ಹೌದು, ಆ ವಾಟರ್ ಟೆಂಪರೇಚರ್ ವಾಟರ್ ಹಾಕಿ ಎಕ್ಸಾಕ್ಟ್ ಆಗಿ ನೋಡಿ ಅಪ್ಲೈಸ್ ಕರೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ. ಆ ವಾಟರ್ನ, ಹೌದು, ಆ ವಾಟರ್ನ 3 ಡೇಸ್ ಒಂದ್ಸರಿ ರೀಪ್ಲೇಸ್ ಮಾಡ್ಬೇಕು. ಮತ್ತೆ ಫ್ಯಾನ್ ಬಂದು ನಮ್ಗೆ 24 ಅವರ್ಸ್ ಆನ್ ಆಗುತ್ತೆ. ಆ ಥರ ಇದು ನೋಡಿ ರಿಮೂವಬಲ್ ಇರುತ್ತೆ. ಈ ಪ್ಲಗ್ ಈ ಥರ ರಿಮೂವ್ ಮಾಡಿಬಿಟ್ಟು ಈ ಟ್ರೇನ್ ತೆಗೆದು ಪಕ್ಕದಲ್ಲಿ ಇಟ್ಕೋಬೋದು. ಈ ಥರ ಇದು ವಾಟರ್ನ ಚೇಂಜ್ ಮಾಡೋದು, ಇದು ಕೆಳಗಡೆ ಬ್ಯಾಚ್. ಈ ಥರ ಕಂಪ್ಲೀಟ್ ಸಿಸ್ಟಮ್ ಸರ್. ಈ ಥರ ಇಟ್ಟಿದ್ದೆ ನೋಡಿ, ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ರೆ ಆಗುತ್ತೆ, ಮೊಟ್ಟೆ ಇರ್ತದೆ ಕೆಳಗಡೆ ಕೂಡ ಮೊಟ್ಟೆ ಇಡ್ತದೆ. ಆ ಥರ ಇದು ಇನ್ಕ್ಯುಬೇಟರ್ ಯಾವ ಥರ ಇಟ್ಕೋಬೇಕಂದ್ರೆ ನೆಲದಿಂದ ಒಂದ್ 2 ಅಡಿ ಇಟ್ಟರೆ ಒಳ್ಳೆ ಗಾಳಿ ಬರ್ತದೆ. ಇಂಥ ರೂಮೇ ಇವಾಗ ವೆಂಟಿಲೇಷನ್ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕಿಟಕಿ ಭಾಗ ಹಾಕ್ಬಿಟ್ಟು ಮೈನ್ ಡೋರ್ ಹಾಕ್ಬಿಟ್ಟು ಒಳಗಡೆ ಇಟ್ಬಿಡ್ತಾರೆ. ಅಂತ ವೆಂಟಿಲೇಷನ್ ಗಾಳಿ ಬರ್ತಾ ಇದೆಯಾ ಮಾಡ್ಕೊಂಡು. ಸಣ್ಣ ಪುಟ್ಟ ಕೆಲಸ ಇರುತ್ತೆ, ನಾವು ವಿಡಿಯೋ ಮಾಡಿದೀವಿ, ಆ ವಿಡಿಯೋ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀವಿ. ಆಸ್ ಇಟ್ ಈಸ್ ಫಾಲೋ ಮಾಡಿ ಸಾಕು, ಏನ್ ತಲೆ ಕೆಲಸ. ಇನ್ ಕೇಸ್ ಇದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನಮ್ಗೆ ಫೋನ್ ಮಾಡಿ ಕೇಳ್ಬೋದು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಇಷ್ಟೇ, ಈ ತರ ಇಟ್ವಿ ಪ್ಲಗ್ಸ್, ಪ್ಲಗ್ ಇನ್ ಮಾಡಿದ್ವಿ, ಆಗೋಯ್ತು. ಇದು ತೆಗೆಯೋದು ಓನ್ಲಿ ಫಾರ್ ರಿಮೂವಿಂಗ್ ಅಷ್ಟೇ. ಇದು ಕನೆಕ್ಟ್ ಇದೆ, ಅದು ಹೌದು ಹೌದು, ಇದು ಕನೆಕ್ಟ್ ಇದೆ, ಮೋಟರ್ಗೆ ಕನೆಕ್ಟ್ ಇದೆ. ಸೊ ಇದಕ್ಕೆ ವಾರಂಟಿ ಏನು? ಇದು ಬಂದ್ಬಿಟ್ಟು ನಿಮಗೆ ಇದಕ್ಕೆ ಯುಪಿಎಸ್ ಕನೆಕ್ಷನ್ ಕೊಡ್ಬೇಕಾ? ಯುಪಿಎಸ್ ಕನೆಕ್ಷನ್ ಇದ್ರೆ ಕೊಟ್ಬಿಡಿ, ಕೊಟ್ಬಿಡಿ ಆರಾಮ್, ಒಳ್ಳೇದು. ಆ ಥರ ನೀವು ಬಂದ್ಬಿಟ್ಟು 3 ದಿನಕ್ಕೆ ಒಂದ್ಸಾರಿ ನೀರು ಬದಲಾಯಿಸೋದು, ಏನು ಬೇಕಾಗಿತ್ತು ಏನು ಹೋಗಲ್ಲ, ಮುಚ್ಚಳ ಇರುತ್ತಲ್ಲ. ದಿನಕ್ಕೆ ಒಂದು 3 ಬಾರಿ ಓಪನ್ ಮಾಡಿ ಕ್ಲೋಸ್ ಮಾಡಿ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಒಂದೊಂದು ನಿಮಿಷ ಜಸ್ಟ್ ಓಪನ್ ಕ್ಲೋಸ್ ಅಷ್ಟೇ, ಏನು ಮಾಡೋಂಗಿಲ್ಲ. 3 ಡೇಸ್ ಒಂದ್ಸರಿ ನೀರು ರಿಪ್ಲೇಸ್ ಮಾಡೋದು. ಸಣ್ಣ ಪುಟ್ಟ ಪ್ರೊಸೀಜರ್ ಇರುತ್ತೆ, ವಿಡಿಯೋ ಕಾಲ್ ಕೊಟ್ಟಿರ್ತೀವಿ, ವಿಡಿಯೋ ಕೊಟ್ಟಿರ್ತೀವಿ ನಿಮಗೆ, ಅದು ಫಾಲೋ ಮಾಡಿದ್ರೆ. ಡೈಲಿ ಬಂದ್ಬಿಟ್ಟು ಬಿಟ್ಟರೆ ಬೇರೆ ಏನಿಲ್ಲ, ಏನಿಲ್ಲ, ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡಿ 3 ಸಾರಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಇದು ಬಿಟ್ಟರೆ ಬೇರೆ ಏನಿಲ್ಲ.